ಅರ್ಜುನನ ಸಮಾಧಿ ನಿರ್ಮಾಣಕ್ಕೆ ಕರೆ ಕೊಟ್ಟಿದ್ದ ದರ್ಶನ್. ಸದ್ಯ ದರ್ಶನ್ ಹಾಗೂ ಅರಣ್ಯಾಧಿಕಾರಿಗಳ ಗುದ್ದಾಟ ಮುಂದುವರೆದಿದೆ. ಅರಣ್ಯಾಧಿಕಾರಿಗಳು ಅನುಮತಿ ಕೊಟ್ಟಮೇಲೆಯೇ ನಾವು ಕೆಲಸ ಪ್ರಾರಂಭಿಸಿದ್ವಿ. ಸಿಮೆಂಟ್ ಕಟ್ಟಬೇಡಿ, ಆದ್ರೆ ಪ್ರೊಟೆಕ್ಟ್ ಮಾಡಿಕೊಳ್ಳಬಹುದು ಅಂತ ಅನುಮತಿ ಪಡೆದಿದ್ದ ಮಾವುತ ವಿನು ಹಾಗೂ ದರ್ಶನ್ ಫ್ಯಾನ್ಸ್. ಈ ಹಿನ್ನೆಲೆ ದರ್ಶನ್ ಸ್ವಂತ ಹಣ ಖರ್ಚು ಮಾಡಿ ಗ್ರಾನೈಟ್ ಕಳಿಸಿದ್ರು, ಆದರೆ ಕೆಲಸ ನಡೀತಾ ಇದ್ದ ವೇಳೆ ಅರಣ್ಯಾಧಿಕಾರಿಗಳು ತಡೆದಿದ್ರು. ಹಣವನ್ನು ಕೂಡ ಹಿಂತಿರುಗಿಸೋದಾಗಿ ಹೇಳಿದ್ರು. ಆದ್ರೆ ಇದುವರೆಗೂ ನಮ್ಮ ಖಾತೆಗೆ ಹಣ ಬಂದಿಲ್ಲ, ನಿಮ್ಮ ಹಣ ನನಗೆ ಬೇಡ. ದರ್ಶನ್ ಸ್ನೇಹಿತ ನಾಗರಾಜ್ ವಿಡಿಯೋ ಮಾಡಿ ಮಾಹಿತಿ, ಮೊದಲು ಅನುಮತಿ ಕೊಟ್ಟು ಬಳಿಕ ನಾವೇ ಮಾಡ್ತೀವಿ ಅಂತೀರಿ ಎಂದು ಅರಣ್ಯಾಧಿಕಾರಿಗಳ ವಿರುದ್ಧ ದರ್ಶನ್ ಅಭಿಮಾನಿಗಳಿಂದ ಆಕ್ರೋಶ. ಕುವೆಂಪು ಪ್ರಥಮ ದರ್ಜೆ ಕಾಲೇಜು 2024-25 ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಪ್ರಥಮ ದರ್ಜೆ ಕಾಲೇಜು ಪ್ರಾರಂಭವಾಗಿದ್ದು, ನಮ್ಮಲ್ಲಿ ಬಿಕಾಂ, ಬಿಸಿಎ, ಬಿಎ, ಎಂಕಾಂ ಕೋರ್ಸ್ಗಳು ಇದ್ದು ಅಷ್ಟೇ ಅಲ್ಲದೆ ಸಂಜೆ ಕಾಲೇಜು ಕೂಡ ಇದೆ. ಪ್ರವೇಶಾತಿ ಪ್ರಾರಂಭವಾಗಿದೆ, ಕೆಲವೇ ಸೀಟ್ಗಳು ಮಾತ್ರ ಲಭ್ಯ. ಅತ್ಯಾಧುನಿಕ ಶಿಕ್ಷಣ, ಉತ್ತಮ ಶಿಕ್ಷಕರು ಇದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗುತ್ತಿದೆ. ಒಳ್ಳೆ ಉತ್ತಮ ಅಂತ ಒಳ್ಳೆ ರಿಜಲ್ಟ್ ಕೊಡ್ತಾ ಇದ್ದಾರೆ. ಉತ್ತಮ ಅಂತ ರಿಜಲ್ಟ್ ಕೊಟ್ಟು ಅನೇಕರು ಒಳ್ಳೆ ನೌಕರಿಯಲ್ಲಿ ಇವತ್ತು ನಾವು ಹೋಗ್ತಾ ಇದ್ದೀವಿ. ಈ ಸಮಸ್ಯೆಯನ್ನು ಹುಟ್ಟು ಹಾಕಿ ಇಲ್ಲಿರ್ತಕ್ಕಂತಹ ಹಳ್ಳಿಗಾಡಿನಿಂದ ಬಂದಂತ ಮಕ್ಕಳಿಗೆ ವಿದ್ಯಾಭ್ಯಾಸ ದೊರಕಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಸಮಸ್ಯೆಯನ್ನು ಪ್ರಾರಂಭ ಮಾಡಿದ್ದಾರೆ. ಅಲ್ಲದೆ ನಮ್ಮಲ್ಲಿ ಓದಿರುವಂತಹ ಮಕ್ಕಳು ಸಾಕಷ್ಟು ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಚಿನ್ನದ ಪದಕವನ್ನು ಪಡ್ಕೊಂಡಿರೋದು ಮತ್ತು ಮೊದಲ ರ್ಯಾಂಕ್ ಅನ್ನು ಪಡ್ಕೊಂಡಿರೋದು ಕೂಡ ನಮಗೆ ಕಂಡುಬಂದಿದೆ. ಇದು ಕೂಡ ಒಂದು ಸ್ಥಾಗನೀಯ ವಿಚಾರ. ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಕುವೆಂಪು ಪ್ರಥಮ ದರ್ಜೆ ಕಾಲೇಜು, ಮಲ್ಲಸಂದ್ರ, ದಾಸರಹಳ್ಳಿ, ಬೆಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 0800283987188 ಹಾಗೂ 9845879344 ಹಾಗೂ 7483988808 ಮತ್ತು 9444848172 ಮತ್ತು 9341284890. ಎಲ್ಲರಿಗೂ ನಮಸ್ಕಾರ, ನಾನು ನಾಗರಾಜ್ ಅಂತ ದರ್ಶನ್ ಅವರ ಸ್ನೇಹಿತ ಮಾತಾಡ್ತಾ ಇದ್ದೀನಿ. ದರ್ಶನ್ ಅವ್ರ ಪರವಾಗಿ ಮಾತಾಡಕ್ ಬಂದಿದ್ದೀನಿ. ದರ್ಶನ್ ಅವರು ಅನಧಿಕೃತವಾಗಿ ಹುಡುಗರು ಕಳಿಸಿದ್ದಾರೆ ಮತ್ತೆ ಕಲ್ಲುಗಳು ಹೇಳದೆ ಕೇಳದೆ ಕಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿದ್ರಲ್ಲ, ಮಾಧ್ಯಮಗಳು ತೆಗೆದು ನೋಡಿ, ಟಿವಿ ಮಾಧ್ಯಮಗಳಲ್ಲಿ ಪ್ರಸಾರವಾಗಿದೆ. ಅವರು May 2 ದರ್ಶನ್ ಅವರು ಒಂದು ಟ್ವೀಟ್ ಮಾಡ್ತಾರೆ, ಅರ್ಜುನ ಆನೆ ಏನು ಸಮಾಧಿ ಮಾಡಿದ್ರು ಅದು ಮಳೆ ಜಾಸ್ತಿ ಇರೋದ್ರಿಂದ, ಮಳೆ ಜಾಸ್ತಿ ಆದ್ರೆ ಅದರದ್ದು ಕುರುಗಳು ಒಟ್ಟೋಗ್ಬಿಡ್ತದೆ, ಆದ್ರಿಂದ ಆದಷ್ಟು ಬೇಗ ಅದಕ್ಕೊಂದು ಸಮಾಧಿ ಕಟ್ಟಿ ಅದಕ್ಕೇನಾದ್ರು ಒಂದು ದಾರಿ ಮಾಡಿ ಅಂದ್ಬಿಟ್ಟು ಮನವಿ ಮಾಡ್ತಾರೆ, ಮನವಿ ಮಾಡಿ ಒಂದು ಟ್ವೀಟ್ ಮಾಡ್ತಾರೆ. ಅದಾದ್ಮೇಲೆ ಯಾವುದೇ ಸರ್ಕಾರದವರಾಗ್ಲಿ ಅಧಿಕಾರಿಗಳಾಗ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಾಗ್ಲಿ ಯಾವುದೇ ತರದ್ದು ಸ್ಟೆಪ್ ತಗೊಳ್ಳಿಲ್ಲ. ಒಂದು 5 ದಿವಸ ಬಿಟ್ಟು ಅಂದ್ರೆ 7ನೇ ತಾರೀಕು ಈ ಮಾವುತ ವಿನು ಅಂತ, ಅರ್ಜುನನ್ ಮಾವುತ ವಿನು ಅಂತ ಅವರು ಮತ್ತೆ ಹುಡುಗರು ತಂಡ ಹೋಗಿ ರಿಕ್ವೆಸ್ಟ್ ಮಾಡ್ತಾರೆ. ಒಂದು ASF ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ರೆ ಏನಂತ, ಸರ್ ಅರ್ಜುನ ಇತರ ಸಮಾಧಿ ಮಾಡಬೇಕು, ಅದಕ್ಕೆ ನೀವು ಅವಕಾಶ ಕೊಡಬೇಕು, ಅನುಮತಿ ಕೊಡಬೇಕು ಅಂತ ಒಂದು ರಿಕ್ವೆಸ್ಟ್ ಕೊಡ್ತಾರೆ, ಒಂದು ಲೆಟರ್. ಅದಕ್ಕೆ ನೀವು ಪರ್ಮನೆಂಟ್ ಆಗಿ ಕಟ್ಟಬೇಡಿ, ಸಿಮೆಂಟ್ ಯೂಸ್ ಮಾಡಬೇಡಿ, ಟೆಂಪ್ರವರಿ ಮಾಡಿ, ಅದಕ್ಕೆ ಏನು ಅನುಕೂಲ ಬೇಕು ಮಾಡಿ, ನಾನು ಪರ್ಮಿಷನ್ ಕೊಡ್ತೀನಿ ಅಂದ್ಬಿಟ್ಟು ಅವರು ಅನುಮತಿನೂ ಕೊಡ್ತಾರೆ. ನೀವು ಅನುಮತಿ ಕೊಟ್ಟಿದ್ರ ಅಂತ ಗೊತ್ತಾದ ಮೇಲೇನೆ ದರ್ಶನ್ ಅವರು ನನ್ನ ಕೈಲಿ ಅಮೌಂಟ್ ಕೊಟ್ಟು ಆ ಕಲ್ಲುಗಳೇನು ಬೇಕೋ ವ್ಯವಸ್ಥೆ ಮಾಡು ಅಂತ ಹೇಳಿದ ಮೇಲೆ ನಾವು ಕಲಿತ ಕೊಟ್ಟಿದ್ದು. ಕೊಟ್ಟ ಮೇಲೆ ನಮ್ಮ ಹುಡುಗರು ಮತ್ತೆ ವಿನು ಅವರು ತಂಡ ಒಟ್ಟಿಗೆ ಹೋಗ್ತಾರೆ ಎಲ್ಲಿಗೆ, ಫಾರೆಸ್ಟ್ ಒಳಗಡೆ. ಅಭಿಮಾನಿಗಳು ಅವ್ರಿಗೆ ಬಂದು ಅವರು ಅಲ್ಲಿ ಅದನ್ನ ಸ್ಮಾರಕ ಮಾಡಬೇಕು ಅಂದ್ಬಿಟ್ಟು ಅಗದು ಅಲ್ಲೇನು ಆ ಕಲ್ಲು ಕೂರ್ಸಕ್ಕೆ ಎಷ್ಟು ಆಗಬೇಕಾಯ್ತು ಅದನ್ನ ಅಗದು ಕೆಲಸ ಸ್ಟಾರ್ಟ್ ಮಾಡಿದಾದ್ಮೇಲೆ ನೀವು ಬಂದು RFO ಅವರು ಮಾಡಬೇಡಿ ನಿಲ್ಸಿ ಅಂತ ತಡೆದಿದ್ರ. ಇಲ್ಲಿ ಹೊರಗಡೆ ಅವ್ರು ಬಂದು ನೀವು ಕೆಲಸ ಮಾಡಿದ್ರೆ ನಮ್ಮ
ಡಿಪಾರ್ಟ್ಮೆಂಟ್ ಮರ್ಯಾದೆ ಹೋಗುತ್ತೆ, ಇಲ್ಲಿ ಇರಬೇಡಿ ನೀವು, ಹೊರಡಿ ಅಂತ ಅವ್ರಿಗೆ ಅವ್ರನ್ನ ಕಳಿಸಿದಿರ ಅಲ್ಲಿಂದ. ನೀವೆಲ್ಲ ಪರ್ಮಿಷನ್ ಕೊಟ್ಟ ಮೇಲೆ ಅವ್ರು ಕಲ್ ಕಳಿಸಿರೋದು ಮತ್ತೆ ಹುಡುಗರು ಕಾಡನ್ನ ಪ್ರವೇಶ ಮಾಡಿರೋದು. ದಯವಿಟ್ಟು ಅದನ್ನ ಚೆಕ್ ಮಾಡಿ ಆಮೇಲೆ ಮಾತಾಡಿ. ಅದೇ ಸರ್, ಅವತ್ತು ಕಲ್ಲಾಕ್ತಿವಿ ಅಂತ ಪರ್ಮಿಷನ್ ಕೇಳಿದ್ದಕ್ಕೆ ಬಂದು ಕೇಳಿದ ನಿಮ್ಮ ಹತ್ರ. ಹ್ಞೂ, ಆ ಕಳಿ ಪರವಾಗಿಲ್ಲ ಅಂತ ನೀವು ಹೇಳಿದ್ರಿ. ಆರ್ ಎಫ್ ಸಾಹೇಬ್ರ ಜೊತೆ ಮಾತಾಡೋದು, ಅವರಂದ್ರು ಸಿಮೆಂಟ್ ಯೂಸ್ ಮಾಡ್ಬಿಟ್ಟು ಕಲ್ಲಾಕಳಿ ಅಂತ ಹೇಳಿದ್ರು. ಇವತ್ತು ಕಲ್ಲು ತಗೊಂಡಿದೀವಿ ಸರ್. ಇಲ್ಲಿ ಪ್ರದೀಪ್ ಸರ್ ಅಂದ್ರು, ಹೆಂಗ್ ಯಾರು ಕೇಳ್ಕೊ ಬಂದ್ರಿ ನೀವು ಅಂತ ಕೇಳಿದ್ರು. ಆರ್ ಎಫ್ ಸಾಹೇಬ್ಗೆ ಫೋನ್ ಮಾಡಿಕೊಟ್ರು, ನಮ್ಗೇನು ಹೇಳಿಲ್ಲ, ನಾನು ಹೇಳಿಲ್ಲ ಅಂತ ಈಗ ಅವರು ಇದು ಮಾಡ್ತಾರೆ. ಎಸ್ ಎಫ್ ಸಾಹೇಬ್ರ ಜೊತೆ ಮಾತಾಡಿ ನೀವು ಅಂತ ನಾನು ಹೇಳಿದ್ರು. ಅದಕ್ಕೆ ನಿಮ್ಗೆ ಕಾಲ್ ಮಾಡಿದ್ರು. ಎರಡನೇ ತಾರೀಕು ದರ್ಶನ್ ಅವರು ಟ್ವೀಟ್ ಮಾಡ್ತಾರೆ ಅರ್ಜುನ ವಿಚಾರವಾಗಿ. ಮೇ 7ಕ್ಕೆ ವಿನು ಮತ್ತೆ ಹುಡುಗರು ಬಂದು ಪರ್ಮಿಷನ್ ಕೇಳ್ತಾರೆ. ಅದಾದ ಮೇಲೆ 20ನೇ ತಾರೀಕು ನಮ್ಮ ಹುಡುಗರು ಕಲ್ ತಗೊಂಡೆಲ್ಲ ಅಲ್ಲಿಗೆ ಬರ್ತಾರೆ. ನಮ್ಮ ಹುಡುಗರನ್ನ ಅಲ್ಲಿಂದ ಕಳಿಸೋರು ನೀವು ಎರಡು ಮೂರು ದಿನ ಮಾಡಲಿಲ್ಲ. ಎರಡು ದಿನ ಆದ್ಮೇಲೆ ಮೂರನೇ ದಿನಕ್ಕೆ ಮಾಡಿದೀರ. ನಾವು ಯಾವಾಗ ವಿಡಿಯೋ ಹಾಕಿದ್ವಿ ತರಾತುರಿಲಿ ಮಾಡಿದೀರ, ನಿಮ್ಮ ಡಿಪಾರ್ಟ್ಮೆಂಟ್ ಮರ್ಯಾದೆ ಹೋಗುತ್ತೆ ಅಂತ. 23 ದಿನ ಅಲ್ಲಿ ತನಕ ಏನ್ ಮಾಡ್ತಿದ್ರಿ? ಫೋನ್ ಪೇ ಮಾಡಿ ಅವ್ರಿಗೆ ಪೇಮೆಂಟ್ 30,000 ರೂಪಾಯಿ ಕೇಳಿದ್ರು. 30,000 ರೂಪಾಯಿ ಪೇಮೆಂಟ್ ಮಾಡಿ ಕಲ್ಲಿನ ಇಲ್ಲಿ ಇಳಿಸೋದ್ರು ಅವರು. ಅರಣ್ಯ ಇಲಾಖೆ ಸಿಬ್ಬಂದಿ ಈಗ ನೀವು ಹೇಳ್ತಾ ಇದ್ರಲ್ಲ, ದರ್ಶನ್ ಅವರು ಏನ್ ಕೊಟ್ಟಿದ್ರು ಆ ಕಲ್ಲಿನ ಯೂಸ್ ಮಾಡ್ತಾ ಇದೀವಿ, ಅವ್ರಿಗೆ ಹಣ ವಾಪಸ್ ಹಾಕಿದೀವಿ ಅಂತ. ದರ್ಶನ್ ಅವರು ದುಡ್ಡು ಕೊಟ್ಟಿದ್ದು ನನ್ನ ಕೈಯಲ್ಲಿ, ನಾನು ಕಲ್ ತೆಗೆದು ಕಳಿಸ್ಕೊಟ್ಟಿದ್ದು. ದರ್ಶನ್ ಅವ್ರ ಅಕೌಂಟ್ಗೂ ದುಡ್ಡು ಬಂದಿಲ್ಲ, ನನ್ನ ಅಕೌಂಟ್ಗೂ ಯಾವ್ದೇ ತರದ ಫೋನ್ ಪೇ ಗೂಗಲ್ ಪೇ ಯಾವ್ದೇ ತರ ದುಡ್ಡು ಬಂದಿಲ್ಲ. ದುಡ್ಡು ವಾಪಸ್ ಹಾಕಿದೀವಿ ಅಂತ ಹೇಳಿದ್ರಲ್ಲ, ಆ ದುಡ್ಡಿನ ಅವಶ್ಯಕತೆ ಅವ್ರಿಗೆ ಇಲ್ಲ. ಚಾಮುಂಡೇಶ್ವರಿ ದರ್ಶನ್ ಅವ್ರಿಗೆ ತುಂಬಾ ಚೆನ್ನಾಗಿಟ್ಟಿದ್ದಾರೆ, ಅವ್ರಿಗೆ 10,000 ಜನಕ್ಕೆ ಸಹಾಯ ಮಾಡುವಂತ ಶಕ್ತಿ ಕೊಟ್ಟಿದ್ದಾರೆ ತಾಯಿ ಚಾಮುಂಡೇಶ್ವರಿ. ನಿಮಗೇನಾದ್ರೂ ಅವಶ್ಯಕತೆ ಇದ್ರೆ ನಮ್ಗೊಂದು ಕರೆ ಮಾಡಿ, ದರ್ಶನ್ ಅವ್ರ ಅಭಿಮಾನಿಗಳು ನಾವೆಲ್ಲ ಸೇರಿ ನಿಮ್ಗೆ ಏನಾದ್ರು ಬೇಕಾದ್ರೆ ನಾವೇ ಸಹಾಯ ಮಾಡ್ತೀವಿ. ಆ ದುಡ್ಡಿನ ಅವಶ್ಯಕತೆ ದರ್ಶನ್ ಅವ್ರಿಗೇನಿಲ್ಲ. ಈ ಕರ್ನಾಟಕ ಅಭಯಾರಣ್ಯ ಫಾರೆಸ್ಟ್ಗೆ ದರ್ಶನ್ ಅವರು ಬ್ರಾಂಡ್ ಅಂಬಾಸಡರ್ ಆಗಿದ್ರು. ಮಲೆ ಮಾದೇಶ್ವರನ ಬೆಟ್ಟದಲ್ಲಿ ಆಂಟಿ ಪೋಚಿಂಗ್ ಕ್ಯಾಂಪ್ ಸಿಬ್ಬಂದಿಯವರು ಸ್ವಲ್ಪ ಕಷ್ಟ ನಮಗೆ, ಈ ತರ ಸಂಬಳ ಗಿಂಬಳಗಳೆಲ್ಲ ಕಡಿಮೆ ತೊಂದರೆ ಇದೀವಿ ಅಂತ ಹೇಳಿದ ತಕ್ಷಣ 1,00,000 ರೂಪಾಯಿ ಸಹಾಯ ಮಾಡಿದ್ರು. ಝೂಗೆ ಯಾರು ಬರ್ತಾ ಇಲ್ಲ ನೋಡಕ್ಕೆ, ಹೊರಗಡೆಯಿಂದ ಬರ್ತಿದ್ದವರೆಲ್ಲ ಯಾರು ಬರ್ತಾ ಇಲ್ಲ, ಮತ್ತೆ ಝೂನು ಲಾಕ್ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. ಈ ತರ ತೊಂದರೆ ಇದೆ ಅಂತ ತಕ್ಷಣ ಬಂದು ಖುದ್ದಾಗಿ ಅವರೇ ಒಂದು ವಿಡಿಯೋ ಮಾಡಿ ಅವರ ಪೇಜ್ ಅಲ್ಲಿ ಒಂದು ಟ್ವೀಟ್ ಮಾಡಿ ಎಲ್ಲ ರಿಕ್ವೆಸ್ಟ್ ಮಾಡಿದ್ರು. ಅವರು ಅವ್ರ ಸ್ನೇಹಿತರುಗಳಿಗೆಲ್ಲ ಹೇಳಿ ದತ್ತು ಇಡೀ ರಾಜ್ಯಾದ್ಯಂತ ಇಡೀ ಇಂಡಿಯಾ ಅವರು ಎಲ್ಲೆಲ್ಲ ಅಭಿಮಾನಿಗಳವರೇ ಮತ್ತೆ ಪ್ರಾಣಿ ಪ್ರಿಯರು ಎಲ್ಲ ಸೇರಿ ಒಂದು 4-5 ಕೋಟಿ ಅಷ್ಟು ಪ್ರಾಣಿಗಳನ್ನ ದತ್ತು ತಗೊಂಡು ಸಹಾಯ ಮಾಡಿಕೊಟ್ರು. ಬಂಡೀಪುರದಲ್ಲಿ ಅಭಯಾರಣ್ಯ ಸುಟ್ಟು ಆಕಸ್ಮಿಕವಾಗಿ ಬೆಂಕಿ ಅನಾಹುತಕ್ಕೆ ಅವಘಡ ಆಗಿತ್ತು. ಕಷ್ಟಪಟ್ಟು ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ ಫೋಟೋಗ್ರಫಿ ಮಾಡಿದ್ರು, ಒಂದು ಪ್ರದರ್ಶನಕ್ಕೆ ಅಂತ ಇಟ್ಟರು ಅದನ್ನ, ಎಕ್ಸಿಬಿಷನ್ ಮಾಡಿ ಅದರಿಂದ ಬಂದಂತ ದುಡ್ಡು, ಒಂದು ಫೋಟೋಗೆ 500 ರೂಪಾಯಿ 1,000 ರೂಪಾಯಿ 2,000 ರೂಪಾಯಿ ಅಂತ ಇಟ್ಟು ಅದರಿಂದ ಬಂದಂತ ಆದಾಯದ ದುಡ್ಡು 9,09,70,000 ರೂಪಾಯಿ ತನಕ ಬಂತು. ಅದರಲ್ಲೂ ಬಂಡೀಪುರ ಅಭಯಾರಣ್ಯಕ್ಕೆ ಆ ಸಿಬ್ಬಂದಿ ವರ್ಗದವ್ರಿಗೆ ಕೊಟ್ರು ಆ ದುಡ್ಡು, ಅದನ್ನು 1 ರೂಪಾಯಿ ಅವ್ರು ಇಟ್ಕೊಳ್ಳಿಲ್ಲ. ಅವಮಾನ ಮಾಡಿ ನೀವು ಅವ್ರನ್ನ ಇವತ್ತು ಅವ್ರಿಂದ ಅಭಯಾರಣ್ಯಕ್ಕೆ ಏನೇನ್ ಬೇಕು ಅನುಕೂಲತೆ ಎಲ್ಲ ಪಡಿತೀರಾ ಅವ್ರ ಕಡೆಯಿಂದ, ಆದ್ರೆ ಈ ತರ ನಾವು ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಬಂದಾಗ ಅವಮಾನ ಮಾಡ್ಕೊಳಿಸ್ತೀರಾ. ಅರ್ಜುನನ್ ಸಮಾಧಿ ಕೆಲಸ ನಡೆಸಿದ್ದು ಆ ಗ್ರಾಮಸ್ಥರು ಮತ್ತೆ ಹುಡುಗರುಗಳು ಎಷ್ಟು ಕಷ್ಟಪಟ್ಟು ಆ ಸಮಾಧಿಗೆ ಏನೇನು ಕಷ್ಟಪಟ್ಟು ಏನೇನು ಮಾಡಿ ಓಡಾಡಿದ್ರು ಅವರು ಕಷ್ಟಪಟ್ಟು ಮಾಡಿದ್ಕೆ ನೀವು ಲಾಸ್ಟಲ್ಲಿ JCB ತಂದು ಅದಕ್ಕೆ ಫೋರ್ಸ್ ಕೊಟ್ಟಿದ್ದೀರಾ. ನಿಮ್ಗೆ ದೇವರು ತುಂಬಾ ಚೆನ್ನಾಗಿಟ್ಟಿರಲಿ, ತುಂಬಾ ಒಳ್ಳೇದು ಮಾಡಿ. ಕ್ಷಣ ಕ್ಷಣದ ಸುದ್ದಿಗಾಗಿ News81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.